ರಾಜ್ಕುಮಾರ್ ಅವರ ವಿಶೇಷ ಏನು ಅಂತಂದರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಿರ್ಲಕ್ಷಿತ ವಲಯದಿಂದ ಬಂದು ಅತ್ಯದ್ಭುತವಾದಂಥ ಸಾಧನೆ ಮಾಡಿದ್ದು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆ ಬಗ್ಗೆ ಇರೋ ಹೆಮ್ಮೆ ಮುಖ್ಯವಾಗಿ ಇದೇ ಕಾರಣಕ್ಕಾಗಿ ಒಂದು ಹಳ್ಳಿಗಾಡ್ನಿಂದ ಬಂದಂತಹ ಒಬ್ಬ ಸಾಮಾನ್ಯ ಮನುಷ್ಯ ರಾಜ್ಕುಮಾರ್ ಮುಂಚೆ ಮುತ್ತುರಾಜ್ ರಾಜ್ಕುಮಾರ್ ಆಗಿ ರೂಪಾಂತರ ಹೊಂದಿದ್ದೇನೆ ಈ ನಾಡಿನ ಒಂದು ದೊಡ್ಡ ಇತಿಹಾಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಮೂರನೇ ತರಗತಿಯನ್ನು ಪೂರೈಸ್ತಿಲ್ಲ ಹೀಗಾಗಿ ಶೈಕ್ಷಣಿಕವಾಗಿ ಅವರು ನಿರ್ಲಕ್ಷಿತ ವಲಯಕ್ಕೆ ಸೇರಿದಂಥವರಾಗಿದ್ದರು ದೊಡ್ಡ ಶ್ರೀಮಂತರಾಗಿರಲಿಲ್ಲ ಹೀಗಾಗಿ ಆರ್ಥಿಕವಾಗಿ ನಿರ್ಲಕ್ಷಿತ ವಲಯಕ್ಕೆ ಸೇರಿದಂಥವರಾಗಿದ್ದರು ಸಾಮಾಜಿಕವಾಗಿ ಯಾವುದೇ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಮತಧರ್ಮಗಳಿಗೆ ಸೇರಿದವರಾಗಿರಲಿಲ್ಲ ಅವರು ಹೀಗಾಗಿ ಇಂಥ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಿದೆಯಲ್ಲ ಇಂಡಿಯಾ ದೇಶದ ಸಂದರ್ಭದಲ್ಲಿ ಬಹಳ ವಿಶೇಷವಾದ್ದು ವಿಶಿಷ್ಟವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹೀಗಾಗಿಯೇ ಡಾಕ್ಟರ್ ರಾಜ್ಕುಮಾರ್ ನನಗನಿಸುತ್ತೆ ನಮ್ಮ ಹಳ್ಳಿಗಾಡಿನ ಆತ್ಮವಿಶ್ವಾಸ ಅವರು ಅವರನ್ನು ನೋಡಿದಾಗ ನಮ್ಮ ಹಳ್ಳಿಗಾಡಿನ ಹುಡುಗರು ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಪ್ರತಿಭೆಯಿಂದ ನಾನು ದುಡಿದ್ರೆ ಸಂಕಲ್ಪ ಶಕ್ತಿಯಿಂದ ಮುಂದಕ್ಕೆ ಹೋದರೆ ರಾಜ್ಕುಮಾರ್ ಅವರಷ್ಟು ದೊಡ್ಡ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಎನ್ನುವ ಆದರ್ಶವನ್ನು ಅವರಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಈ ಕಡೆ ನೋಡಿ ಸಾಹಿತ್ಯದಲ್ಲಿ ಕುವೆಂಪು ಅವರಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರು ಮತ್ತು ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿಬ್ಬರು ನನಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಸಾಧಕರು ಅಂತ ನನಗನ್ನಿಸುತ್ತೆ ಅದಕ್ಕೆ ಕಾರಣ ಇಷ್ಟೇನೇನೆ ಕುವೆಂಪು ಅವರು ಮೂಲತಃ ಸಾಹಿತ್ಯ ಕ್ಷೇತ್ರಕ್ಕೆ ಸೇರಿದವರು ರಾಜ್ಕುಮಾರ್ ಅವರು ಮೂಲತಃ ಸಿನಿಮಾ ಕ್ಷೇತ್ರಕ್ಕೆ ರಂಗಭೂಮಿಗೆ ಸೇರಿದವರು ಆದರೆ ಕುವೆಂಪು ಸಾಹಿತ್ಯ ಕ್ಷೇತ್ರವನ್ನು ಮೀರಿದ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವವಾಗಿ ಬೆಳೆದರು ಅವರು ಹಾಗೇ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರವನ್ನು ಮೀರಿದ ಸಾಂಸ್ಕೃತಿಕ ವ್ಯಕ್ತಿತ್ವವಾದರು ಹೀಗಾಗಿಯೇ ಒಂದು ಕಡೆ ನಮಗೆ ಕುವೆಂಪು ದೊಡ್ಡ ಮಾದರಿಯಾಗಿ ಕಾಣಿಸ್ತಾರೆ ಇನ್ನೊಂದು ಕಡೆ ರಾಜ್ಕುಮಾರ್ ಅವರು ದೊಡ್ಡ ಮಾದರಿಯಾಗಿ ಕಾಣಿಸ್ತಾರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿಯೇ ಬೇರು ಬಿಡ್ತಾ ಆ ಕ್ಷೇತ್ರವನ್ನು ಮೀರಿ ಬೆಳೆಯೋದಿದೆಯಲ್ಲ ಅದು ಸಾಮಾನ್ಯ ಪ್ರತಿಭೆಗೆ ಸಾಧ್ಯವಾಗುವಂಥ ವಿಷಯ ಅಲ್ಲ ಹಾಗಾಗಿ ರಾಜ್ಕುಮಾರ್ ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ಅನ್ನಿಸ್ಕೊಂಡಿದ್ರು ಒಂದು ಸಾರಿ ಅವರು ತಿರುಪ್ತಿಗೆ ಹೋಗಿದ್ದಾಗ ಎಲ್ಲರೂ ಹೇಗೆ ಕ್ಯೂನಲ್ಲಿ ತಿರುಪತಿ ಆ ದೇವರ ದರ್ಶನಕ್ಕೆ ನಿಲ್ತಾರೋ ಹಾಗೆ ಇವರು ನಿಂತ್ಕೊಂಡಿದ್ರಂತೆ ರಾಜ್ಕುಮಾರ್ ಅವರು ದೇವರ ದರ್ಶನ ಮಾಡ್ತಾರೆ ಅಂದರೆ ಅವ್ರಿಗೆ ತಿರುಪತಿಯಲ್ಲಿ ವಿಶೇಷವಾದ ದರ್ಶನ ಮಾಡೋದಕ್ಕೆ ಸಾಧ್ಯವೇ ಇತ್ತು ಅವ್ರು ಕೇಳ್ಕೊಂಡಿದ್ರೆ ಸಾಧ್ಯ ಆಗಿತ್ತು ಅಥವಾ ಹೇಳಿದರೆ ಸಾಧ್ಯ ಇತ್ತು ಆದರೆ ರಾಜ್ಕುಮಾರ್ ಏನು ನಂಬಿದ್ರು ಅಂದರೆ ಒಬ್ಬ ಭಕ್ತ ಇದ್ದಾನಲ್ಲ ಅವನು ವಿಶೇಷ ದರ್ಶನಕ್ಕೆ ಹೋಗಬಾರದು ಎಲ್ಲರ ರೀತಿಯಲ್ಲಿ ಜನಸಾಮಾನ್ಯರು ಹೇಗೆ ದೇವರ ದರ್ಶನಕ್ಕೆ ಹೋಗ್ತಾರೆ ಹಾಗೆ ಹೋಗಬೇಕು ಅವನು ನಿಜವಾದ ಭಕ್ತ ಅಂತ ಅಂದ್ಕೊಂಡಿದ್ರು ಹೀಗಾಗಿ ಅವರು ತಿರುಪತಿ ಬೆಟ್ಟ ಇದೆಯಲ್ಲ ಅದನ್ನು ನಡ್ಕೊಂಡೇ ಹತ್ತುತ್ತಾ ಇದ್ರು ಅವರು ದೇವ್ರ ದರ್ಶನ ಮಾಡುವ ಕ್ಯೂನಲ್ಲಿ ನಿಂತ್ಕೊಂಡಿದ್ರು ಆಗ ಅಲ್ಲಿಗೆ ಬಂದಂಥ ಜನ ಇವರನ್ನು ನೋಡಿಬಿಟ್ಟು ಏನು ಸರ್ ನೀವಿಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ ನಿಮ್ಮನ್ನು ನೋಡಿ ನಮಗೆ ದೇವರು ನೋಡಿದಾಗ ಆಯಿತು ಸರ್ ಅಂದ್ರಂತೆ ಆಗ ರಾಜ್ಕುಮಾರ್ ಅವ್ರಿಗನ್ನಿಸ್ತು ಇವರು ನನ್ನನ್ನು ನೋಡಿ ನನ್ನನ್ನ ಅಥವಾ ನನ್ನಲ್ಲಿ ದೇವರನ್ನು ಕಾಣಬೇಕಾದ್ರೆ ಇವರಲ್ಲಿ ಏನಿರಬೇಕು ಹಾಗಾದರೆ ಇವ್ರ ಮನಸ್ಸಿನಲ್ಲೂ ಒಬ್ಬ ಇರೋದರಿಂದ ನನ್ನಲ್ಲಿ ಅವ್ರ ದೇವರನ್ನು ಕಾಣೋಕ್ಕೆ ಸಾಧ್ಯ ಆಯಿತು ನಾನಲ್ಲ ದೇವರು ನನ್ನಲ್ಲಿ ದೇವರನ್ನು ಕಂಡೆ ಅಂತ ಹೇಳಿದ್ರಲ್ಲ ಈ ಜನಸಾಮಾನ್ಯರು ಇವರೇ ದೇವರು ಇವರಲ್ಲೇ ಒಬ್ಬ ದೇವರಿದ್ದಾನೆ ಇವರಲ್ಲೊಂದು ದೇವ್ರ ಮನಸ್ಸಿದೆ ಅಂತ ಅವ್ರಿಗೆ ಅವತ್ತು ತಿರುಪತಿಯಲ್ಲಿ ಅನ್ನಿಸ್ತಾನೆ ಹಾಗನ್ನಿಸಿದ್ದಾದಮೇಲೆ ರಾಜ್ಕುಮಾರ್ ಅವರು ಮೊಟ್ಟ ಮೊದಲು ಅಭಿಮಾನಿಗಳನ್ನು ದೇವರು ಅಂತ ಸಂಬೋಧಿಸಿದ್ದು ವಿಧಾನಸೌಧದ ಎದುರುಗಡೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಸಂದರ್ಭದಲ್ಲಿ ಆಗ ಒಂದು ಸಣ್ಣ ಗಲ್ಭೆ ನಡೆಯಿತು ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ ನಾನು ಪ್ರೇಕ್ಷಕರಲ್ಲಿ ಒಂದು ಗೊಂದಲ ಉಂಟಾಯಿತು ಆಗ ರಾಜ್ಕುಮಾರ್ ಅವರು ಎದ್ರು ಮೇಲಕ್ಕೆದ್ದು ಕೈ ಮುಗಿದು ಅಭಿಮಾನಿ ದೇವರುಗಳೇ ಅಂದರು ಎಲ್ಲರೂ ತಣ್ಣಗಾದರು ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರು ಇಡೀ ಸಮಾರಂಭ ಮುಗಿಯೋವರೆಗೆ ಜನ ಸ್ತಬ್ಧವಾಗಿದ್ದರು ಅವರೇ ಮೊಟ್ಟ ಮೊಟ್ಟಮೊದಲು ಜನರನ್ನು ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ಆ ಸಮಾರಂಭದಲ್ಲಿ ಇಲ್ಲಿರೋ ಒಂದು ವಿಶೇಷ ಏನು ಅಂತಂದರೆ ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು ರಾಜ್ಕುಮಾರ್ ಅವರು ಅಭಿಮಾನಿಗಳಲ್ಲಿ ದೇವರನ್ನು ಕಂಡರು ಅಂದರೆ ಗುಡಿ ಇತ್ಯಾದಿಗಳು ಏನೇನಿವೆ ಅವೆಲ್ಲ ಇದ್ದರೂ ಸಹ ನಿಜವಾದ ದೇವರು ಎಲ್ಲಿರ್ತಾನೆ ಅನ್ನೋದಕ್ಕೆ ಕುವೆಂಪು ಅವರು ಒಂದು ಪರ್ಯಾಯವನ್ನು ಹುಡುಕಿಕೊಂಡ್ರು ಹಾಗೆ ರಾಜ್ಕುಮಾರ್ ಅವರು ಇನ್ನೊಂದು ಪರ್ಯಾಯವನ್ನು ಹುಡುಕಿಕೊಂಡ್ರು ಈ ದೃಷ್ಟಿಯಿಂದ ಸಹ ನಾವು ಕುವೆಂಪು ಮತ್ತು ರಾಜ್ಕುಮಾರ್ ಇಬ್ಬರನ್ನು ಪರಸ್ಪರ ಹೋಲಿಸಿ ನಮ್ಮ ನಾಡಿನ ಈ ನೆಲದ ಮಹಾನ್ ಪ್ರತಿಭೆಗಳು ಪರಸ್ಪರ ಹೋಲಿಕೆಗೆ ಅರ್ಹರಾಗಿರ್ತಕ್ಕಂಥ ಪ್ರತಿಭೆಗಳು ಅಂತ ಕರೆಯೋದಕ್ಕೆ ಸಾಧ್ಯ